ರುದ್ರದೇವನ ದರ್ಶನ ಮಾಡಬೇಕಾದ್ರೆ ಮೂರು ಪರಿಕ್ರಮಗಳನ್ನು ಹಾಕಿ ಲಾಸ್ಟಿಗೆ ನಂದಿಗೆ ಮುಟ್ಟೆ ನಾವು ಬರ್ತೀವಿ. ಅದರದ್ದು ಏನು ಪ್ರತೀತಿ ಅಂದರೆ, ನಾವೇನೇ ಸಂಕಲ್ಪ ಮಾಡಿದ್ರು, ನಾವೇನೇ ಬೇಡ್ಕೊಂಡ್ರು ಕೂಡ ಶಿವ ನೇರವಾಗಿ ತಗೊಳಂಗಿಲ್ಲ. ಯಾಕೆ ತಗೋಲ್ಲ ಅಂದ್ರೆ ನಾವು ನಂದಿಗೆ ಇಟ್ಟದ ಕಾರಣ ಅದಕ್ಕೆ ಅದ. ಅದಕ್ಕೆ ನಂದಿಗೆ ನಾವು ವಿಚಾರ ಮುಟ್ಟಿಸಿದಾಗ ನಂದಿ ಅದನ್ನು ಆಲಿಸಿ ಶಿವನಿಗೆ ವಿಚಾರ ಮುಟ್ಟಿಸುವಂಥ ಕೆಲಸ ಮಾಡ್ತದೆ. ಅದಕ್ಕೆ ನೀವೆಲ್ಲರೂ ಏನು ಇವತ್ತು ನಂದಿ ತಗೊಂಡು ಬಂದೀರಿ, ನಮ್ಮೆಲ್ಲ ಸಂಕಲ್ಪಗಳು ಮುಂದೊಂದು ನಂದಿ ಬರ್ತಾ ಇತ್ತು. ಅದಕ್ಕೆ ಆ ನಂದಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ವಿ, ನಮ್ಮ ಸಂಕಲ್ಪ ಈಡೇರಿಸುವಂಥ ಶಕ್ತಿ ನಿನ್ನಲ್ಲದಪ್ಪ, ನೀ ಮಾಡಬೇಕು ಅಂತೇಳಿ. ಅದಕ್ಕೆ ಬರಬೇಕಾದ್ರೆ ವಿಶೇಷವಾಗಿ ಅದು ಮೂರು ಸರಿ ಗುಣ ಆಗ್ತದೆ. ನಾವು ಕೇಳಿ ಕೇಳಿ ಮನಸ್ಸಿಗೆ ಸಂಕಲ್ಪ ಮಾಡಿದಾಗೆಲ್ಲ ಅದು ಗುಣ ಆಗ್ತದೆ, ಅಂದ್ರೆ ನಮ್ಮ ಮಾತುಗಳು ಅದಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಅಂತ ನಮ್ಗೆ ಅನಿಸ್ತು. ಅದಕ್ಕೆ ನೀವೆಲ್ಲರೂ ಏನೀಗ 108 ಬದಲು 142 ತಗೊಂಡು ಬಂದೀರಿ. ನಾವು 108 ಅಂತ ಅವ್ರು ಅನ್ಕೊಂಡಿದ್ರು, 142 ಬಂದವು. ಮುಂದೊಂದು ದಿನ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕದಲ್ಲಿ ಕೂಡ ಇದೇ ರೀತಿ ಜೋಡೆತ್ತಿನ ನಂದಿ ಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ವಿಶೇಷವಾದ ಗಮನ ಸೆಳೆಯುವಂಥ ಕೆಲಸ ಬಿಜ್ಜರಿಗೆಯಿಂದ ಪ್ರಾರಂಭ ಆಗ್ಯದ, ಇಡೀ ರಾಜ್ಯಕ್ಕೆ ಇದು ಪ್ರಾರಂಭ ಆಗೇ ಆಗ್ತದ. ಅದ್ರ ಜೊತೆಗೆ ನಾವು ಕೂಡ ಎಷ್ಟು ಸಾಧ್ಯ ಆಗ್ತದ, ತನು ಮನ ಧನ, ಬರೀ ಒಂದೇ ಕೊಟ್ಟರೆ ಆಗಂಗಿಲ್ಲ, ತನು ಮನ ಮತ್ತು ಧನ ಈ ಮೂರನ್ನು ಕೂಡ ಮಹಾರಾಜರ ಸಂಕಲ್ಪದಿಂದ ನಮ್ಮ ಕೈಲಿ ಏನು ಸಾಧ್ಯ ಆಗ್ತದ ನಾವು ಸಂಕಲ್ಪ ಮಾಡ್ಲಿಕ್ಕೆ ತಯಾರಿದ್ದೀವಿ. ಈ ಫೌಂಡೇಶನ್ಗೆ ನಾವು ಈ ಕಾರ್ಯ ಮಾಡ್ಲಿಕ್ಕೆ 10 ಲಕ್ಷ ರೂಪಾಯಿ ನಮ್ಮ ವತಿಯಿಂದ ಅವ್ರಿಗೆ ಕೊಡ್ಲಿಕ್ಕೆ ಕೂಡ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದ್ರೆ, ನನ್ನ ಮೂಲ ಉದ್ದೇಶ ಏನು, ನಾ ಮೊದಲೇ ದನ ಕಾಯವ, ನಾ ಏನು ಓದಿಲ್ಲ, ದನ ಕಾಯದೆ ನನ್ನ ವೃತ್ತಿ ಅದ. ಯಾಕಂದ್ರೆ ನನ್ನ ಹತ್ರ ಒಂದು 250 ಆಕಳು ಸಾಕುವಂತ ಯೋಗ ಗೋಮಾತೆ ನನಗೆ ಒದಗಿಸಿ ಕೊಟ್ಟಾಳ. ನನಗೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿದ್ರು, ಆಕಳಿಗೆ ಯಾಕೆ ನೀವು ಮಾನ್ಯತೆ ಕೊಡ್ತೀರಿ, ಗೋಮಾತೆ ಗೋಮಾತೆ ಅಂತೀರಿ, ಎತ್ತು ಏನು ಮಾಡ್ಯಾದ, ಹೊರಿ ಏನು ಮಾಡ್ಯಾದ ಅಂತ ಹೇಳಿ ಕೇಳ್ತಿದ್ರು. ಕೆಲವೊಂದು ಜನ ಪ್ರಶ್ನೆನೇ ಮಾಡಿದ್ರು, ಆಕಳ ನಿಮ್ಮವ್ವ ಆದರೆ ಓರಿ ನಿಮ್ಮ ಅಪ್ಪೇನು ಅಂತ ಕೇಳ್ಯಾರ ನಮಗೆ. ಅದಕ್ಕೆ ನಾ ಹೇಳಿದ್ದೆ, ಹೌದು ನಮ್ಮಪ್ಪ ಅಂತ ಹೇಳಿದ್ದೆ. ಹ್ಯಾಂಗ ಅಂತ ಕೇಳಿದ್ರು, ನೋಡಪ್ಪ ಆಕಳ ಹಾಲು ಕೊಡ್ತದ ನಮ್ಮ ಅವ್ವಳ, ಹೊಲದಾಗ ಓರಿ ಎತ್ತು ನಮಗೆ ದುಡಿತಾವ, ಅದಕ್ಕೆ ನಮ್ಮಪ್ಪನ ಅಂತ ನಾವು ಹೇಳಿದ್ವಿ. ಅದಕ್ಕೆ ನಮ್ಮ ಮನೆ ದುಡ್ದಾಕೋರು ಯಾರ, ನಮ್ಮ ತಂದೆ. ಅದಕ್ಕೆ ಅದೇ ರೀತಿ ಯಾರಾದ್ರೂ ಹಿಂಗೆ ಕುಂಟ ಪ್ರಶ್ನೆ ನಮಗೆ ಈಯಾಡಿಸ್ಲಿಕ್ಕೆ ಪ್ರಶ್ನೆ ಮಾಡಿದ್ರೆ ಅಂದ್ರೆ ಇದಕ್ಕೆ ನೇರವಾಗಿ ಹೇಳ, ಆಕಳ ನಮ್ಮವ್ವ ಎತ್ತು ಹೋರಿ ನಮ್ಮಪ್ಪ, ಯಾಕಂದ್ರೆ ನಮ್ಮ ಹೊಲದಾಗ ದುಡಿತವ. ಆದರೆ ನಿಮ್ಮೆಲ್ಲರ ಪಾದಕ್ಕೆ ಒಂದು ಸಾಷ್ಟಾಂಗ ಪ್ರಣಾಮ ಹಾಕಿ ಒಂದು ಭಕ್ತಿಯ ಒಂದು ವಿನಂತಿಯನ್ನು ಮಾಡ್ತೀವಿ. ದಯಮಾಡಿ ಯಾವತ್ತು ಹೋರಿ ಹಾಕ್ಯದ ಈಗ ನಮಗೆ ಉಪಯೋಗ ಇಲ್ಲ ಅಂತೇಳಿ ಕಟಗರಿ ಕೊಡಬೇಕು. ಯಾಕಂದ್ರೆ ಇಲ್ಲಿವರೆಗೂ ನಾ ಹಿಡಿದ್ರದಾಗ ಐಎಸ್ಟ್ ಆಕಳಕ್ಕಿಂತ ಹೋರಿನೇ ಅವ. ನಮ್ಗೆ ಎಷ್ಟು ತ್ರಾಸ ಅನ್ನಿಸ್ತದೆ ಅಂದ್ರೆ, ಮೊನ್ನೆ ಕೊಟ್ಟಲಿಗೆ ಯುವಕರು ನನ್ನ ಜೊತೆ 2 ಸರಿ ಈಗ ಹಿಡಿಲಿಕ್ಕೆ ನಮ್ಗೆ ಮಾಹಿತಿ ಬರ್ತವೆ, ಎಲ್ಲಿ ಆಕಳ ಹೊಂಟಾವ, ಎಲ್ಲಿ ಹೊರಿ ಹೊಂಟಾವ, ಎಲ್ಲಿ ಕಸಾಯಿ ಕಾನಿಗೆ ಹೊಂಟಾವ. ಅವ್ರಿಗೆ ಜೊತೆ ಕರ್ಕೊಂಡೋಗಿ ತೋರಿಸಿದ್ವಿ. ಮೊನ್ನೆ ಗಣಗಾಪುರದಲ್ಲಿ ಒಂದು ಗಾಡಿ ಹಿಡಿದ್ವಿ, ಆ ಗಾಡಿದಾಗ 19 ಇದ್ದು, 19ದಾಗ 11 ಹೊರಿ ಇದ್ವು, ಅದ್ರಾಗ ಒಂದು ಸಣ್ಣ ಕರಾನು ಇತ್ತು, ಅದ್ರಾಗ ಒಂದು ಎಮ್ಮೆ ಕರ ಸಾಕ್ತಿತ್ತು, ಉಳ್ಕಿದ್ವು ಉಳಿದು. ಒಂದು ಟೆಂಪೋ ಟ್ರ್ಯಾಕ್ದಾಗ ಹಾಕುವಷ್ಟು ಒಂದು ಬುಲೆರೋ ಪಿಕಪ್ದಾಗ ಹಾಕಿದ್ರು. ಅದಕ್ಕಿಂತ ಮೊದಲು ಕೊಟ್ಟಲಿಗಿದ ಕಾರ್ಯಕ್ರಮ ನಡೆದಿತ್ತು, ಅವತ್ತು ರಾತ್ರಿ ಮಾಹಿತಿ ಬಂತು, ರಾತ್ರಿ ಹೋದ್ವಿ ಒಂದು 3 ಯುವಕರಿಗೆ ಕರ್ಕೊಂಡು ದೇವರಿಬ್ಬರಿಗೆ ಹತ್ರ ಹಿಡಿದ್ವಿ. ಆ ದೇವರಿಬ್ಬರಿಗೆ ಹಿಡಿದಾಗ ಒಂದು ಗಾಡಿದಾಗ 24 ಇತ್ತು, ಅದ್ರಾಗ 6 ತೀರ್ಕೊಂಡು ಒಂದರ ಮೇಲೆ ಒಂದು ಹಾಕಿದ್ರು ಅಂತ. ಅದಕ್ಕೆ ನಿಮಗೆ ವಿನಂತಿ ಏನು ಅಂದ್ರೆ, ಆಕಳು ಉಳಿದ್ರೆ ನಾವು ಉಳಿತೀವಿ, ಆಕಳು ಉಳಿಲಿಲ್ಲ ಅಂದ್ರೆ ನಾವು ಉಳಿಯಂಗಿಲ್ಲ. ಅದಕ್ಕೆ ಆಕಳು ಉಳಿಬೇಕಂದ್ರೆ ಬಸವಣ್ಣ ಉಳಿಬೇಕು, ಬಸವಣ್ಣ ಉಳಿಬೇಕು ಅಂದ್ರೆ ನಾವು ಉಳಿಬೇಕು. ಅದಕ್ಕೆ ಹೆಂಗದ ನೋಡ್ರಿ, ದೇಶ ಭಾರತ ದೇಶ ವಿಶ್ವಗುರು ಅದ ಅಂತೀವಿ ನಾವು. ಭಾರತ ದೇಶ ವಿಶ್ವಗುರು ಆಗ್ಬೇಕಾದ್ರೆ ರೈತ ಇಲ್ಲಿ ದುಡಿಬೇಕು, ರೈತ ದುಡಿಬೇಕಾದ್ರೆ ಎತ್ತ ದುಡಿಬೇಕು, ಎತ್ತ ದುಡಿಬೇಕಾದ್ರೆ ಗೋಮಾತೆ ಕರು ಹಾಕಬೇಕಾದ. ಅದಕ್ಕೆ ಈ ಎಲ್ಲ ಇದ್ರೆ ಮಾತ್ರ ನಾವು ಉಳಿತೀವಿ. ಭಾರತ ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಗೋ. ಅದಕ್ಕೆ ಗೋ ಉಳಿದರೆ ರೈತ ಉಳಿದನು, ರೈತ ಉಳಿದರೆ ದೇಶ ಉಳಿದಿತ್ತು. ಅದಕ್ಕೆ ನಾಯೇನು ನಿಮಗೆ ಎತ್ತು ಹೇಳೋ ಅವಶ್ಯಕತೆ ಇಲ್ಲ, ನೀವೆಲ್ಲ ದೊಡ್ಡ ಜ್ಞಾನಿಗಳಾದರಿ, ನೀವೆಲ್ಲ ಒಕ್ಕಲ್ತನ ಮಾಡಿದವರಿದ್ದೀವಿ, ನಾವು ಈಗ ಚಾಲೂ ಮಾಡ್ಲಿಕ್ಕೆ ನೀವ ನಮಗೆ ಬುದ್ಧಿ ಹೇಳಬೇಕು. ಕಾಸಡಿ ಕಡೆ ಹೊಂಟಿದೀವಿ ಅಂದ್ರೆ ಒಬ್ಬರು ಅಜ್ಜಾರು ಬಂದು ಅವಾಗ ಹೇಳಲಾಗತ್ತಿದ್ರು,
ಏನ್ಪ ಬರೇ ತಾವಿ ಬಟ್ಟೆ ಹಾಕೊಂಡು ಉದ್ರಿ ತಿರುಗಾಡ್ಲಕತ್ತೆ, ಏನ ಕೆಲಸ ಮಾಡ್ಲಕತ್ತೆ ಅಂತ. ಅದಕ್ಕೆ ಅಜ್ಜ ನೀ ಏನಾರ ಹೇಳಪ್ಪ, ನಾವು ತಪ್ಪಿದ್ರ ನಾವೇನಾದ್ರೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಒಡೆದು ಹೇಳು ಅಂದೀವಿ ನಾವು. ಬೈದ್ ಹೇಳಿದ್ರೆ ಕಿವ್ಯಾಗ ಹೋಗೋ ಮಂದಿ ಅಲ್ಲ ನಾವು. ಅದಕ್ಕೆ ಒಡೆದು ಹೇಳು, ಯಾಕಂದ್ರೆ ನೀವು ಹೇಳಿದ್ರೆ ನಾವು ದಾರಿಗೆ ಬರೋ ಮಂದಿ. ಅದಕ್ಕೆ ನಾವು ಹಿಂಗ ಮಾತಾಡ್ಕೋತ ಕೂತ್ರೆ ಹಿಂಗ ಮಾತಾಡೋರು. ಅದಕ್ಕೆ ಅವ್ರು ಏನು ಕೆಲಸ ಮಾಡ್ತಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಾವು ನಿಂತು ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ಲಬೇಕಾಗ್ತದೆ. ಅವ್ರಿಗೇನು ಅವ್ರಿಗೇನು ಅದ್ರಿಗೇನು ಉಪಯೋಗ ಇಲ್ಲ, ನಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಅವ್ರು ಸಂಕಲ್ಪ ಮಾಡ್ಯಾರ. ಅದ್ರ ಜೊತೆಗೆ ನಾವೆಲ್ಲರೂ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇಷ್ಟೊತ್ತು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ದಿವ್ಯ ಚೈತನ್ಯಕ್ಕೆ ಶಾಸ್ತ್ರಾಂಗದ ಪ್ರಣಾಮಗಳನ್ನು ಸ್ವಲ್ಪ ನನ್ನ ಮಾತುಗಳ ವಿರಾಮ ಕೊಡ್ತೇನೆ. ನಮಸ್ಕಾರ.